ವಿಜಯನಗರ ಚುನಾವಣಾ ರಣಕಹಳೆ ಊದಿದ ನಡ್ಡಾ ನೆನೆ ಕಾರ್ಯಕಾರಿಣಿ ಬಳಿಕ ನಡೆದಂತಹ ಬಹಿರಂಗ ಸಮಾವೇಶ ಬಹಿರಂಗ ಸಮಾವೇಶದ ಮೂಲಕ ಮಿಷನ್ 150 ಪ್ಲಸ್ ಗೆ ಚಾಲನೆ ನೀಡಲಾಗಿದೆ ಈ ಮೂಲಕ ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಇವತ್ತು ಹಂಪಿಯ ಪ್ರವಾಸ ತಾಣಗಳಿಗೆ ಜೆಪಿ ನಡ್ಡಾ ಅವರು ಭೇಟಿ ನೀಡುತ್ತಾರೆ ಕುಟುಂಬ ಸಮೇತ ಹಂಪಿ ಸ್ಮಾರಕಗಳಿಗೆ ಭೇಟಿ ಕೊಡುತ್ತಾರೆ ಜೆಪಿ ನಡ್ಡಾ ನೆನ್ನೆ ಕಾರ್ಯಕಾರಿಣಿ ಸಭೆ ಬಳಿಕ ಬಹಿರಂಗ ಸಮಾವೇಶವನ್ನ ನಡೆಸಲಾಯಿತು ಈ ಸಮಾವೇಶದಲ್ಲಿ 150 ಪ್ಲಸ್ ಅನ್ನುವಂತ ಘೋಷಣೆ ಕೂಡ ಆಗುತ್ತೆ ಅದಾದ ನಂತರ ಇವತ್ತು ಕುಟುಂಬ ಸಮೇತ ಹಂಪಿ ಸ್ಮಾರಕಗಳಿಗೆ ಜೆಪಿ ನಡ್ಡಾ ಅವರು ಭೇಟಿ ನೀಡುತ್ತಾರೆ ವಿಜಯನಗರದಲ್ಲಿ ಚುನಾವಣಾ ರಣಕಹಳೆ ಊದಿರುವಂತಹ ಜೆಪಿ ನಡ್ಡಾ ಅವರು ಇವತ್ತು ಕುಟುಂಬ ಸಮೇತರಾಗಿ ಹಂಪಿಯ ಸ್ಮಾರಕಗಳಿಗೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ ಹಂಪಿಯ ವಿರೂಪಾಕ್ಷೇಶ್ವರ ದೇಗುಲದಲ್ಲೂ ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ದೇಗುಲದ ಆನೆಯಿಂದ ಜೆಪಿ ನಡ್ಡಾ ಕುಟುಂಬಸ್ಥರಿಗೆ ಪುಷ್ಪ ಮಾಲೆ ಕೂಡ ಹಾಕ್ತಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ ಸಾಸಿವೆ ಕಾಳು ಗಣಪ ಕಡಲೆ ಕಾಳು ಗಣಪ ಉಗ್ರ ನರಸಿಂಹ ಕಲ್ಲಿನ ತೇರು ಸೇರಿದಂತೆ ಜೆಪಿ ನಡ್ಡಾ ಅವರು ವಿವಿಧ ಸ್ಮಾರಕಗಳ ವೀಕ್ಷಣೆಯನ್ನ ಕುಟುಂಬ ಸಮೇತರಾಗಿ ಇವತ್ತು ಮಾಡುತ್ತಾರೆ ಜೆಪಿ ನಡ್ಡಾ ಕುಟುಂಬಕ್ಕೆ ಸಚಿವ ಆನಂದ್ ಸಿಂಗ್ ಕೂಡ ಸಾಥ್ ನೀಡಿದ್ದಾರೆ ಅಲ್ಲಿ ಹಲವಾರು ಸ್ಥಳೀಯ ನಾಯಕರು ಕೂಡ ಇರೋದನ್ನ ನಾವು ಗಮನಿಸಬಹುದು ಸದ್ಯಕ್ಕೆ ದೇಗುಲದ ಆನೆಯಿಂದ ಜೆಪಿ ನಡ್ಡಾ ಅವರ ಕುಟುಂಬಸ್ಥರಿಗೆ ಪುಷ್ಪಮಾಲೆ ಹಾಕ್ತಿರೋದನ್ನ ನಾವು ಗಮನಿಸಬಹುದಾಗಿದೆ ಹಂಪಿಯ ವಿರೂಪಾಕ್ಷೇಶ್ವರ ದೇಗುಲದಲ್ಲಿ ನಡೆದಿರುವಂತ ಪ್ರಸಂಗ ಇದು ಹಂಪಿಯ ವಿರೂಪಾಕ್ಷೇಶ್ವರ ದೇಗುಲದ ಒಳಭಾಗದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾ ಇರುವಂತ ದೃಶ್ಯ ಒಂದು ಭಾಗದಲ್ಲಿ ಆದರೆ ಮತ್ತೊಂದು ಭಾಗದಲ್ಲಿ ದೇಗುಲದ ಹೊರಗಡೆ ಆನೆಯಿಂದ ಜೆಪಿ ನಡ್ಡಾ ಅವರು ಮತ್ತು ಅವರ ಕುಟುಂಬಸ್ಥರಿಗೆ ಪುಷ್ಪಮಾಲೆ ಹಾಕ್ತಿರುವಂತ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದಾಗಿದೆ ವಿಜಯನಗರದಿಂದ ನಮ್ಮ ಪ್ರತಿನಿಧಿ ಶಿವಾನಂದ ಲೈವ್ ಕನೆಕ್ಟೆಡ್ ಇದ್ದಾರೆ ಶಿವಾನಂದ ಜೆಪಿ ನಡ್ಡಾ ಅವರು ಇವತ್ತು ವಿವಿಧ ಸ್ಮಾರಕಗಳಿಗೆ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ ಸೋ ಇವತ್ತಿನ ಅವರ ಕಾರ್ಯಕ್ರಮ ಏನಿದೆ ಖಂಡಿತ ಸಭಾ ಏನು ಎರಡು ದಿನಗಳ ಕಾಲ ಏನು ವಿಜಯನಗರದಲ್ಲಿ ಕಾರ್ಯಕಾರಿಣಿ ರಾಜ್ಯ ಇದು ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಿತು ಈ ಹಿನ್ನೆಲೆಯಲ್ಲಿ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಜೊತೆಗೆ ಕಾರ್ಯಕರ್ತರಿಗೆ ಉತ್ಸಾಹ ತುಂಬೋದಾಗಿರಬಹುದು ಜೊತೆಗೆ ಸಾಕಷ್ಟು ಸೀಟ್ಗಳನ್ನು ಗೆಲ್ಲುವುದು ಹೇಗೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒನ್ ಪ್ಲಸ್ ಮಿಷನ್ ಅನ್ನು ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಬೇಕನ್ನುವಂಥ ಒಂದು ಈ ಒಂದು ಸಭೆಯ ಮೂಲಕ ಮಾಡಿರುವಂಥದ್ದು ಹೀಗಾಗಿ ಏನು ಜೆ ಪಿ ನಡ್ಡಾ ಅವರು ಕೂಡ ಕುಟುಂಬ ಸಮೇತರಾಗಿ ಇವತ್ತು ವಿಜಯನಗರದಲ್ಲಿ ಉಳಿದುಕೊಂಡಿರುವಂಥದ್ದು ಇವತ್ತು ಬೆಳಗಿನ ಜಾವ ಕುಟುಂಬ ಸಮೇತರಾಗಿ ವಿಜಯನಗರದ ಹಂಪಿ ವಿಶ್ವಖ್ಯಾತ ಹಂಪಿ ಸ್ಮಾರಕಗಳಿಗೆ ಭೇಟಿಯನ್ನು ನೀಡಿರುವಂಥದ್ದು ಜೊತೆಗೆ ಸಾಕಷ್ಟು ಜನರು ಕೂಡ ಆ ಒಂದು ನಡ್ಡಾ ಅವರು ಹಂಪಿಗೆ ಬರ್ತಿದ್ದಂತೆ ಪ್ರಥಮವಾಗಿ ವಿರೂಪಾಕ್ಷೇಶ್ವರ ದೇವಾಲಯದಲ್ಲಿ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ ಬಳಿಕ ಅಲ್ಲಿ ಇರಿದಂಥ ಜನರಿಗೆ ಭೇಟಿ ನೀಡಿ ಜೊತೆಗೆ ಆ ಒಂದು ಜನರೊಂದಿಗೆ ಮಾತುಕತೆಯನ್ನು ಮಾಡ್ತಾರೆ ಆ ತದನಂತರದಲ್ಲಿ ಸಾಸಿವೆ ಕಾಳು ಗಣಪ ಆಗಿರ್ಬೋದು ಜೊತೆಗೆ ಸಾಲು ಮಂಟಪಗಳಾಗಿರ್ಬೋದು ಜೊತೆಗೆ ಇನ್ನಿತರ ಹಂಪಿಯ ಸುತ್ತಮುತ್ತಲಿರುವಂಥ ಸ್ಮಾರಕಗಳಿಗೆ ಒಂದು ಭೇಟಿಯನ್ನು ನೀಡಿ ಅಲ್ಲಿ ಇರತಕ್ಕಂಥ ಇತಿಹಾಸದ ಬಗ್ಗೆ ಒಂದು ತಿಳಿದುಕೊಳ್ಳುವಂಥ ಒಂದು ಕೆಲಸವನ್ನು ಈಗಾಗಲೇ ಜೆ ಪಿ ನಡ್ಡಾ ಅವರು ಮಾಡ್ತಾ ಇದ್ದಾರೆ ಅಂದರೆ ಪ್ರಮುಖವಾಗಿ ಈ ಒಂದು ಭೇಟಿಗೆ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು ಜೊತೆಗೆ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಅವರು ಕೂಡ ಇಡುವಂಥದ್ದು ಹೀಗಾಗಿ ಸಾಕಷ್ಟು ಈ ಒಂದು ಭೇಟಿ ಕೂಡ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಅಂದರೆ ಪ್ರಮುಖವಾಗಿ ಜೆ ಪಿ ನಡ್ಡಾ ಅವರು ಇದೇ ಮೊದಲ ಬಾರಿಗೆ ವಿಜಯನಗರಕ್ಕೆ ಭೇಟಿ ನೀಡಿರುವಂಥದ್ದು ಜೊತೆಗೆ ಪ್ರವಾಸಿ ಸ್ಥಾನಗಳಿಗೆ ಭೇಟಿ ನೀಡುವುದಲ್ಲದೆ ಅಲ್ಲಿನ ಸ್ಥಳೀಯ ನಾಯಕರೊಂದಿಗೆ
ಕೆಲವೊಂದಿಷ್ಟು ಚರ್ಚೆಗಳನ್ನು ಮಾಡ್ತಾ ಈಗ ಅವರು ಹಂಪಿ ಸ್ಮಾರಕಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಿನ್ನೆಲೆಯಲ್ಲಿ ಕೂಡ ನಲಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಒಂದು ಇರುವಂತ ಒಂದು ಕ್ಷೇತ್ರಗಳಾಗಿರಬಹುದು, ಜೊತೆಗೆ ಇಲ್ಲಿ ಇರುವಂತ ಏನು ನಾಯಕರ ಬಗ್ಗೆ ಆಗಿರಬಹುದು, ಅವರ ಜೆಪಿ ನಡ್ಡಾ ಅವರಿಗೆ ಮನವರಿಕೆ ಮಾಡಿ ಕೊಡುವ ಕೆಲಸಕ್ಕೆ ಈಗ ಮುಂದಾಗ್ತಿರುವಂತದ್ದು. ಆದರೆ ಈ ಒಂದು ಭೇಟಿ ಏನು ಇವತ್ತು ಇಡೀ ದಿವಸ ವಿಜಯನಗರದಲ್ಲಿ ಇರ್ತಾರೆ, ಬಳಿಕ ಕೆಲವೊಂದಿಷ್ಟು ಪ್ರವಾಸಿ ಸ್ಥಾನಗಳಿಗೆ ಮತ್ತು ದೇಗುಲಗಳಿಗೆ ಜೆಪಿ ನಡ್ಡಾ ಅವರು ಭೇಟಿ ನೀಡಿ ಬಳಿಕ ಇಲ್ಲಿಂದ ಬೆಂಗಳೂರಿಗೆ ಇಲ್ಲಿಂದ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಿರುವಂತದ್ದು. ಸಭಾ ಧನ್ಯವಾದ ಶಿವಾನಂದ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.